ಪುಸ್ತಕಗಳನ್ನು ಕೊಟ್ಬಿಟ್ಟಿದ್ದಾರೆ ಚಾಲೆಂಜಿಂಗ್ ಆಗಿತ್ತ? ಅಲ್ಲ ಅಲ್ಲ, ಈ ಟೈಮ್ ವಿಷಯ ಮಾತಾಡೋದು ಎರಡು ಅವರ ಆದ್ಮೇಲೆ ಬೇಡ ಅಂದ್ರೂ ನಿಲ್ಸಲ್ಲ. ನಿಜಕ್ಕೂ ಖುಷಿ ಆಗುತ್ತೆ ಒಂದು ರಾಬರ್ಟ್ ಚಿತ್ರದ ಗೆಲುವನ್ನ ಹಂಚ್ಕೊಳಕ್ ಬಂದಿದ್ವಿ. ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ, ಪುಟ್ಟ ಪಾತ್ರ ಅನ್ನೋದಕ್ಕಿಂತ ಒಂದು ದೊಡ್ಡ ಚಿತ್ರದಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಗೆದ್ದಿರೋ ಚಿತ್ರದಲ್ಲಿ, ಒಂದು ಹಿಟ್ಟು ಸಿನಿಮಾದಲ್ಲಿ ನಮ್ಮದು ಪಾಲಿದೆ ಅನ್ನೋದಕ್ಕೆ ಖುಷಿ ಆಗುತ್ತೆ. ನಿಜವಾಗ್ಲೂ ರಾಬರ್ಟ್ ಯಾವ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಅಂದ್ರೆ, ಈಗೆಲ್ಲರೂ ಮಾತು ಈಗ ಆಲ್ಮೋಸ್ಟ್ ಒಂದು ಪಿಕ್ಚರ್ ಗೆದ್ರೆ ಆ ಸಿನಿಮಾ ಚೆನ್ನಾಗಿದೆ ಅಂತಾರೆ, ಬಟ್ ಈ ಸಿನಿಮಾದಲ್ಲಿ ಹಂಗಾಗಿಲ್ಲ. ಸಿನಿಮಾ ಚೆನ್ನಾಗಿದೆ, ಅದ್ರ ಜೊತೆಗೆ ಕ್ಯಾಮ್ರಾಮನ್ ವರ್ಕ್ ಬಗ್ಗೆ ಜನ ಮಾತಾಡ್ತಿದ್ದಾರೆ, ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತಿದ್ದಾರೆ, ನಿರ್ದೇಶಕರ ಬಗ್ಗೆ ಮಾತಾಡ್ತಿದ್ದಾರೆ, ನಮ್ಮ ಆರ್ಟ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾರೆ, ಪ್ರತಿಯೊಬ್ಬರ ಬಗ್ಗೆನೂ ಮಾತಾಡ್ತಾರೆ. ಸೊ ಎಷ್ಟು ದೊಡ್ಡ ಮಟ್ಟಕ್ಕೆ ಇಟ್ ಸಿಕ್ಕಿದೆ ಅಂತ ಖುಷಿ ಆಗ್ತದೆ. ಆಮೇಲೆ ಬಸ್ ನಂಗೆ ಫೋನ್ ಮಾಡಿದಾರಲ್ಲ ಅಂತೂ ಅದ್ಭುತವಾಗಿ ದರ್ಶನ್ ಸರ್ ಆಕ್ಟ್ ಮಾಡಿದ್ದಾರೆ ಅಂತ. ಸೊ ರಾಬರ್ಟ್ ಒಂದು ಒಳ್ಳೆ ಚಿತ್ರ ಮಾಡಿದ್ರೆ ನಮ್ಮ ಕರ್ನಾಟಕದ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ರಾಬರ್ಟ್ ಸಾಕ್ಷಿ. ಕರ್ನಾಟಕದಲ್ಲಿ ಗೆದ್ದ ಚಿತ್ರ ನಾನು ಕೇಳಿದ್ದೀನಿ, ಇಡೀ ಗೆಲ್ ಎಲ್ಲಿ ಬೇಕಾದ್ರೂ ಗೆಲ್ಲುತ್ತಂತೆ. ಯಾಕೆಂದ್ರೆ ನಮ್ಮ ಕನ್ನಡ ಆಡಿಯನ್ಸು ಅಷ್ಟು ಚೆನ್ನಾಗಿ ಜಡ್ಜ್ ಮಾಡ್ತಾರಂತೆ. ಅಷ್ಟು ಚೆನ್ನಾಗಿ ಜಡ್ಜ್ ಮಾಡಿ ಒಂದು ದೊಡ್ಡ ಹಿಟ್ ಕೊಟ್ಟು ಒಂದು ಬಾಕ್ಸ್ ಆಫೀಸ್ ಧೂಳು ಮಾಡ್ತಾ ಇದೆ. ಈ ಸೇಮ್ ಟೀಮು ದೇವದಯಿಂದ ಇನ್ನೂ ಒಂದಷ್ಟು ಚಿತ್ರಗಳನ್ನ ಮಾಡಲಿ ಅನ್ನೋದೇ ನನ್ನ ಹಾರೈಕೆ. ಎಲ್ಲ ಕನ್ನಡ ಜನತೆಗೂ ಥ್ಯಾಂಕ್ಸ್. ಇನ್ನ ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ರಾಬರ್ಟ್ನ ನೋಡಿ, ನಾವು 100 crore success meet ಮಾಡೋ ತರ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಕ್ಕಣ್ಣ ಅವರೇ.